ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಪರ್ಶ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಏನು ವಿಷಯ ಅಂದರೆ, ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ತುಂಬ ದೂರ, ಚಿಂತಾಮಣಿ ಸೈಡ್ ಇರೋದು ನಮ್ಮ ಚಿಕ್ಕಮ್ಮ ಅವರು. ಸೊ 5 hours ಜರ್ನಿ ಆಗುತ್ತೆ ಬಸ್ಸಲ್ಲಿ ಹೋಗ್ತಿರೋದು, ಅದು ಒಬ್ಬಳೇ ಹೋಗ್ತಾ ಇರೋದು. ತುಂಬ ವರ್ಷಗಳಾದಮೇಲೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಖುಷಿ ಆಗ್ತಿದೆ, ಹೇಗಿರುತ್ತೋ ಹೆಂಗೋ ಅಂತ ನೋಡೋಣ. ನನ್ನ ಜರ್ನಿ ಹೆಂಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಬನ್ನಿ ಹೋಗೋಣ. ಇವೆಲ್ಲ ಲಗೇಜ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಬಟ್ಟೆ ಇದೆ, ಇದು ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಕಸ್ಮಾತ್ ಏನೋ ನಾನು ತೊಗೊಂಡ್ರೆ ಅಂತ ಇದೊಂದು ಬ್ಯಾಗು ಇದೊಂದು ಬ್ಯಾಗ್ ರೆಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗೋಷ್ಟು ನನ್ನ ಕತೆ ಏನಿತ್ತು. ನಮ್ಮ ಯಜಮಾನರು ಬಿಟ್ಬಿಟ್ಟು ಹೊರಟರು, ನನಗೆ ಮನಸ್ಸಿರಲೇ ಇರಲಿ. 1 week ಹೇಗಿರ್ತಾರೆ ನನ್ನ ಬಿಟ್ಟು ಅಂತ, ಅವ್ರನ್ನ ಬಿಟ್ಟು ನಾವು ಹೇಗಿರೋದು ಅಂತ. ನಾನು ಹೋಗೋ ಅಷ್ಟು ನಾನು ಒಬ್ಬಳೇ ಇದ್ದೆ ಬಸ್ಸಲ್ಲಿ, ಯಾರೂ ಇರಲಿಲ್ಲ, ಒಬ್ಬಳೇ ಕೂತಿದ್ದೆ. ನಾನು 12:30 ಹೋಗ್ಬಿಟ್ಟಿದ್ದೆ. ನಮ್ಮ ಅಂಕಲ್ ಫೋನ್ ಮಾಡಿ ಬೇಗನೆ ಹೋಗು, ಸೀಟ್ ಇರಲ್ಲ, ಆಮೇಲೆ ನಿಂತ್ಕೊಂಡು ಬರಬೇಕು ಅಂದರು. ಸೊ ಅದಕ್ಕೆ ಬೇಗನೆ ಹೋದೆ. ಅಷ್ಟರಲ್ಲಿ ನನ್ನ ತಮ್ಮ ಇನ್ನೇನು ಊರ ಹತ್ರ ಹೋಗ್ಬೇಕಾದ್ರೆ ಸಿಗ್ತಾ ಅವನು ಬಸ್ಸಲ್ಲಿ, ಹೆಂಗೋ ಸಿಕ್ಕೋದ್ನಲ್ಲ ಅಂದ್ಬಿಟ್ಟು ಊಟ ಬೇರೆ ಮಾಡಿರಲಿಲ್ಲ. ಸೊ ಅದಕ್ಕೇ ಹಾಗೆ ಹೋಗಿ ಅಲ್ಲೇನೆ ಶ್ರೀನಿವಾಸ್ಪುರ ಅಂತ ಅಲ್ಲ, ಅದ್ಯಾವುದೋ ಸೋಮನಹಳ್ಳಿ ಅಂದ್ಬಿಟ್ಟು ಹಿಡಿದ್ಬಿಟ್ಟು ಅಲ್ಲಿಂದ ಗೋಬಿ ತಿನ್ಕೊಂಡು ಗಾಡೀಲಿ ಹೊರಟ್ವಿ. ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು, ನಾನು ಒಂದು 4-5 years ಆಗಿಬಿಟ್ಟಿತ್ತು ಇಲ್ಲಿಗೆ ಬಂದು. ತುಂಬ ಮನೆಗಳು ಕಟ್ಬಿಟ್ಟಿದ್ರು. ನಾವು ಅಷ್ಟು ವರ್ಷಕ್ಕೊಂದ್ಸಲಿ ನಾನು ರಾಜ್ಯಕ್ಕೆ ಬರ್ತಿದ್ದೆ ಅಷ್ಟೇ, ಅಷ್ಟು ಗ್ಯಾಪ್ನ ಅಷ್ಟೇ. ಅಲ್ಲಿ ಫ್ರೆಂಡ್ಸ್ಗಳೆಲ್ಲ ಇದ್ದರು. ಸೊ ಮನೇಲಿ ಹೋಗಿ ಬ್ಯಾಗ್ ಇಟ್ಬಿಟ್ಟು ಬಂದ್ಬಿಡೋಣ, ನಮ್ಮ ಚಿಕ್ಕಮ್ಮ ಅವರು ಮನೇಲಿ ಇರಲಿಲ್ಲ. ಸೊ ಅದಕ್ಕೆ ಬ್ಯಾಗ್ ಇಟ್ಬಿಟ್ಟು ಬಂದ್ಬಿಡೋಣ, ಬೇಕಾದ್ರೆ ಆಮೇಲೆ ಹೋಗೋಣ. ಇದತ್ರ ಗದೆ ಹತ್ರ ಇದ್ದರು ಅವರು, ಟೊಮೆಟೊ ಕೀಳ್ತಾ ಇದ್ರು. ಅವರು ವ್ಯವಸಾಯನೇ ಅಲ್ಲೆಲ್ಲ ಮಾಡೋದು. ಸೊ ಅದಕ್ಕೇ ಹೋಗೋಣ ಅಂದ್ಬಿಟ್ಟು ಜಾತ್ರೆ ಇತ್ತಲ್ವ, ಸೊ ನಾನು ಅದಕ್ಕೆ ಹೋಗಿದ್ದಿತ್ತು. ಜಾತ್ರೆ ಇದೆ ಹಬ್ಬಕ್ಕೆ ಅಂತಾನೇ, ಹಾಗೆಯೇ ಇದ್ಬಿಟ್ಟು 1 week ಬಂದುಬಿಡೋಣ ಅಂತ ಟೊಮೊಟೊ ಕೀಳ್ತಾ ಇದ್ರು. ಹಾಗೆ ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ. ಕತ್ಲೆ ಬೇರೆ ಆಗ್ತಿತ್ತು ಅಂದ್ಬಿಟ್ಟು, ಬಾ ಮು ಸ್ವಲ್ಪ ಕೈ ಹಾಕು ಮಾಡು ಬಾ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬೇಗ ಬೇಗ ಮಾಡಿಕೊಂಡು, ಯಾಕಂದರೆ ಕತ್ಲೆ ಆದರೆ ಸುಮ್ಮನೆ ಆಮೇಲೆ ಯಾಕೆ ಅಂದ್ಬಿಟ್ಟು ಬೇಗ ಬೇಗ ಮಾಡಿದು. ಆಮೇಲೆ ಕರ್ಗಳನ್ನೋ ಹಸ್ಗಳನ್ನೋ ಎಲ್ಲ ಕರ್ಕೊಂಡು ಹೋದು. ನಮ್ಮ ಚಿಕ್ಕಮ್ಮ ಬೋರ್ಡ್ ಮಾಡಿಸ್ಬಿಟ್ಟಿದ್ರು ಲಾಸ್ಟ್ ಟೈಮ್ ಊರಿಗೆ ಬಂದಾಗ, ಕಬ್ಬಾಳ್ ಮಾಡಿದ್ರು, ಕಬ್ಬಾಳಲ್ಲಿ ಹೋಗಿ ಬೋರ್ಡ್ ಮಾಡಿಸ್ಬಿಟ್ಟಿದ್ರು. ಸೊ ಇದು ನೆಕ್ಸ್ಟ್ ಡೇ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಒಂದೇ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಇದು ಬೆಳಗುಂಜ ಜಾವ 1 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಈ ಥರ ತೆಂಬಿಟ್ಟಲ್ಲಿ ದೀಪಗಳು ಮಾಡ್ಕೊಂಡು ಹೋಗಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಂಡು ಬರ್ತಾರೆ. ವರ್ಷ ವರ್ಷವೂ ಮಾಡ್ತಾರಂತೆ, ಎಷ್ಟು 7-8 ದೇವ್ರುಗಳಿಗೆ ಈ ಥರ ಪೂಜೆ ಮಾಡ್ಕೊಂಡು ಬರ್ತಾರಂತೆ. ಸೊ ವರ್ಷ ವರ್ಷವೂ ನನ್ನ ತಮ್ಮನೇ ಹೋಗ್ತಿದ್ದ. ಈ ಸಲ ಅವನಿಗೆ ಕಾಲೇಜ್ ಇತ್ತು ಅಂದ್ಬಿಟ್ಟು ನಾನೇ ಹೋಗೋಣ ಅಂದ್ಬಿಟ್ಟು ಹೋದೆ. ಅವ್ನು 2nd PU ಅಲ್ವಾ, ಸೊ ಅದಕ್ಕೇ ಈ ಸಲ ನಾನೇ ಮಾಡಿಬಿಡೋಣ ಅಂತ. ಇಲ್ಲ ಅವನು ಅಷ್ಟರಲ್ಲಿ ನಾವು ರಜಾ ಹಾಕ್ಸಿದ್ವಿ ಅವನಿಗೆ ಕಾಲೇಜಲ್ಲಿ ಫೋನ್ ಮಾಡಿ. ಇದು ನೆಕ್ಸ್ಟ್ ಡೇನೇ ಆರ್ಕೆಸ್ಟ್ರಾ ಇರುತ್ತೆ ಅಂದ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಊಟ ಮಾಡಿಸೋ ಯಾಕೋ ಮನಸ್ಸಿಲ್ಲ ಅಂದೆ. ಸೊ ಅದಕ್ಕೆ ಆಯಿತು ಊಟ ಮಾಡಿಸ್ತೀನಿ ಬಾ ಅಂದ್ಬಿಟ್ಟು ಫಾರ್ ದಿ ಫಸ್ಟ್ ಟೈಮ್ ನಂಗೆ ಊಟ ಮಾಡಿಸ್ದೆ. ಆಮೇಲೆ ಆರ್ಕೆಸ್ಟ್ರಾ ನೋಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು. ಸೊ ಅದು ಇದೆಲ್ಲ ಹಳೆ ಕಾಲದ್ದಲ್ವಾ, ಇದೆಲ್ಲ ನೋಡೋಕ್ಕೆ ನಮ್ಮ ಊರುಗಳೆಲ್ಲ ಈ ಥರ ಎಲ್ಲ ಸಿಗೋದೇ ಇಲ್ಲ. ನಮ್ಮ ಊರಲ್ಲಿ ಈ ಥರ ಎಲ್ಲ ಯಾರೂ ಬಂದು ಡ್ಯಾನ್ಸ್ ಆಡೋಲ್ಲ ಈ ಥರ ಹಳ್ಳಿಗಳಲ್ಲಿ. ಅದು ತುಂಬ ಅಂದರೆ ತುಂಬ ಹಳ್ಳಿ. ಸೊ ಅದಕ್ಕೇ ಅಲ್ಲಿ ಚೆನ್ನಾಗಿ ಇತ್ತು. ಜಾತ್ರೆ ಟೈಮಲ್ಲಿ ಈ ಥರ ವರ್ಷಕ್ಕೊಂದ್ಸಲಿ ಬಂದು ಆರ್ಕೆಸ್ಟ್ರಲ್ಲಿ ಡ್ಯಾನ್ಸ್ ಆಡ್ತಾರಂತೆ. ಸೊ ನನಗೆ ನೋಡಿ ಖುಷಿನೂ ಆಯಿತು, ತುಂಬ ಜನ ಬಂದಿದ್ದರು. ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಸೊ ಅಷ್ಟು ಜನ ಇದ್ದರು. ನಿಂತ್ಕೊಂಡ್ರೆ ಕೂತ್ಕೊಳ್ಳೋರು ಕಾಣಲ್ಲ, ಕೂತ್ಕೊಳ್ಳೋರಿಗೆ ಇದು ನಿಂತ್ಕೊಳ್ಳೋರು ಕಾಣಲ್ಲ. ಇದು ನೆಕ್ಸ್ಟ್ ಡೇ ಇದು ತೇರು ಇಳಿತಿದ್ರು. ಸೊ ನಾವು ಹೋಗಿ ತೇರು ಇಳಿದು ಅದೇನೋ ಬಾಳೆಹಣ್ಣಲ್ಲಿ ಏನನ ಹಾಕ್ಕೊಂಡು ಎಸೆದ್ರೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಸೊ ಅದಕ್ಕೆ ನಾವು ಹೋಗಿ ಮಾಡಿದ್ವಿ. ದೇವ್ರ ದರ್ಶನಕ್ಕೂ ಅಷ್ಟೇ ತುಂಬ ಜನ ಇದ್ದರು. ರಶ್ ಆಗಿಬಿಟ್ಟಿರು, ಬೇಡ ನಡಿ ಹೋಗೋಣ ಅಂದೆ. ನಮ್ಮ ಚಿಕ್ಕಮ್ಮ ಇಲ್ಲ ಬಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು. ಇದು ಕದ್ದು ವೀಡಿಯೋ ಮಾಡಿರೋದು, ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಸೊ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಲೈಟಾಗಿ ಅಷ್ಟೇ.
ವಿಡಿಯೋ ಮಾಡಿಕೊಂಡು, ಇದು ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೇ ನಮ್ಮ ಚಿಕ್ಕಮ್ಮ ಅವರೆಕಾಯಿ ಟೊಮೆಟೊ ಎಲ್ಲ ಕೊಡ್ತೀನಿ ಅಂದ್ಬಿಟ್ಟು ಅವರು ಅವರೆಕಾಯಿ ಕೀಳ್ತಾ ಇದ್ರು, ನಾನು ಹಾಗೆ ಹೆಲ್ಪ್ ಮಾಡ್ತಿದ್ದೆ. ಅವರೆಕಾಯಿ ಟೊಮೊಟೊ ಎಲ್ಲ ಕಿತ್ಕೊಂಡು ಮಾತಾಡಿಕೊಂಡು, ಇನ್ನು ವರ್ಷಕ್ಕೆ ಬರ್ತಾರೆ ಇಲ್ಲ ಅವ್ರು ಈ ವರ್ಷದಲ್ಲಿ ಒನ್ ಟೈಮ್ ಬರ್ತಾರೆ, ಸೊ ಅಷ್ಟೇ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.